ಕಣ್ಣುಗಳನ್ನು ಮುಚ್ಚಿ ಇಲ್ಲಿ ಕೂತಾಗ ಈ ಹಾಲು ಒಳಗೆ ಯಾರಾದರೂ ಬಂದರೆ ಯಾವ ರೀತಿಯ ವ್ಯಕ್ತಿ ಬಂದರು ಅಂತ ಹೇಳಬಲ್ಲೆ? ನೀವು ಈ ಥರ ಕೂತರೆ ಮೆದುಳು ಉತ್ತಮವಾಗಿ ಕೆಲಸ ಮಾಡುತ್ತೆ, ನನ್ನ ನಂಬಿ. ಮಾನವ ದೇಹ ವ್ಯವಸ್ಥೆ ಬಗ್ಗೆ ಅರಿವಿದ್ರೆ ನಿಮಗೇ ಗೊತ್ತಾಗುತ್ತೆ, ಹೊಟ್ಟೆಯೊಳಗೆ ಆಹಾರ ಇದ್ದಾಗ ಅದು ಹೇಗಿರುತ್ತೆ ಮತ್ತು ಹೊಟ್ಟೆ ಖಾಲಿ ಇದ್ದಾಗ ಹೇಗಿರುತ್ತೆ ಅಂತ. ಹೊಟ್ಟೆ ಖಾಲಿಯಾಗಿದ್ದಾಗ ದೇಹ ಮತ್ತು ಮೆದುಳು ತನ್ನ ಗರಿಷ್ಠ ಸಾಮರ್ಥ್ಯದಲ್ಲಿ ಕೆಲಸ ಮಾಡುತ್ತೆ. ಈಗ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಯಾವಾಗಲೂ ನಡೀತಾನೆ ಇದ್ರೆ ನಿಮ್ಮ ಶಕ್ತಿಯಲ್ಲಿ ಒಂದಷ್ಟು ಯಾವಾಗಲೂ ಖರ್ಚಾಗ್ತಾ ಇರುತ್ತೆ. ಹಾಗಾಗಿ ದೇಹ ಮತ್ತು ಮೆದುಳು ತಮ್ಮ ಗರಿಷ್ಠ ಮಟ್ಟದಲ್ಲಿ ಕೆಲಸ ಮಾಡೋದಿಲ್ಲ. ನೀವು ಪೂರ್ಣ ಸಾಮರ್ಥ್ಯದಲ್ಲಿ ಇರಬೇಕು ಅಂದರೆ ದೇಹ ಮತ್ತು ಅದರ ಜೀರ್ಣಕ್ರಿಯೆನ ಹೇಗೆ ಇಟ್ಕೋಬೇಕು ಅಂದರೆ ಏನನ್ನೇ ತಿಂದರೂ ಏನನ್ನಾದರೂ ತಿನ್ನಿ ಒಂದೂವರೆ ಅಥವಾ ಎರಡೂವರೆ ಗಂಟೆಯಲ್ಲಿ ಹೊಟ್ಟೆ ಖಾಲಿಯಾಗಬೇಕು. ಯೋಗ ಯಾವಾಗಲೂ ಇದನ್ನೇ ಒತ್ತಿ ಹೇಳೋದು, ಒಂದೂವರೆ ಎರಡು ಗಂಟೆಯಲ್ಲಿ ಹೊಟ್ಟೆ ಖಾಲಿಯಾಗಬೇಕು. ಹೊಟ್ಟೆ ಖಾಲಿಯಾಗೋದು ಅಂದರೆ ಹಸಿವು ಅಂತ ಅಲ್ಲ, ಶಕ್ತಿಯ ಮಟ್ಟ ಕಮ್ಮಿ ಆದಾಗ ಮಾತ್ರ ನಿಮಗೆ ಹಸಿವಾಗುತ್ತೆ, ಇಲ್ಲಾಂದರೆ ಹೊಟ್ಟೆ ಖಾಲಿ ಇರಬೇಕು. ಆ ಮೂಲೆಯಲ್ಲಿ ಒಂದು ಕಲ್ಲಿನ ಮಂಟಪ ಇದೆ, ಅಲ್ಲೊಂದು ಆಫೀಸನ್ನು ವಿಶೇಷ ರೀತಿಯಲ್ಲಿ ಮಾಡಿದ್ದೀವಿ. ಕೆಳಗಡೆ ಕೂರೋ ಥರ ಕುರ್ಚಿಗಳು, ಅದಕ್ಕೆ ಸರಿ ಹೋದ ಟೇಬಲ್. You will see, once you sit like this, your brains will work better, believe me. ಈ ತರ ಕೂತಾಗ ನಿಮ್ಮ ಮೆದುಳು ಉತ್ತಮವಾಗಿ ಕೆಲಸ ಮಾಡುತ್ತೆ. ನನಗೆ ಕಾಲನ್ನು ಮಡಚದೇ ಮಾತಾಡೋಕ್ಕೆ ಅಥವಾ ಪರಿಶೋಧಿಸೋಕ್ಕಾಗಲ್ಲ, ಕೊನೆ ಪಕ್ಷ ಒಂದು ಕಾಲನ್ನು ಮಡಚಲೇಬೇಕು, ಇಲ್ಲದಿದ್ದರೆ ಮೆದುಳು ಕೆಲಸ ಮಾಡೋದ್ರಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಅದು ಯಾವಾಗ ಕೆಲಸ ಮಾಡುತ್ತೆ ಮಾಡಲ್ಲ ಅನ್ನೋದು ಗೊತ್ತಾಗಲ್ಲ ಅಂದರೆ ನೀವೊಂದು ದೊಡ್ಡ ಸಮಸ್ಯೆ. ಕಾಲುಗಳನ್ನು ಮಡಿಸಿ ಬೆನ್ನು ಹುರಿ ನೇರವಾಗಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ದಿಢೀರನೆ ಗ್ರಹಿಸೋ ನಿಮ್ಮ ಸಾಮರ್ಥ್ಯ ನಾನು ಹೇಳ್ತಿರೋದು, ನಾನು ಕಣ್ಣು ಮುಚ್ಚಿ ಹೀಗೆ ಕೂತಾಗ ಈ ಹಾಲು ಒಳಗೆ ಯಾರಾದರೂ ಬಂದರೆ ಯಾವ ರೀತಿ ವ್ಯಕ್ತಿ ಬಂದರು ಅಂತ ಹೇಳಬಲ್ಲೆ. ಸದ್ಗುರು, ನೀವು ಮಹಾನ್ ಯೋಗಿ ವಿಷಯ ಅದಲ್ಲ, ನಿಮ್ಮ ನಾಯಿಗೂ ಇದು ಗೊತ್ತಾಗುತ್ತೆ ಅಲ್ವಾ? ಹೌದಾ ಅಲ್ವಾ? ನಿಮ್ಮ ನಾಯಿ ಸೋಫಾ ಕೆಳಗಡೆ ಕೂತಿರುತ್ತೆ, ಬಾಗಿಲಲ್ಲಿ ಯಾರು ಬಂದರೆ ಯಾರು ಅಂತ ಅದಕ್ಕೆ ಗೊತ್ತಾಗುತ್ತೆ, ಹೌದಾ ಅಲ್ವಾ? ನಾಯಿಗೆ ಗೊತ್ತಾಗೋದು ನಿಮಗೆ ಗೊತ್ತಾಗಲ್ವಾ? ನಾನು ಏನು ಹೇಳ್ತಿದ್ದೀನಿ ಅಂದರೆ, ಮೂಲಭೂತವಾಗಿ ವಿಕಸನ ಪ್ರಕ್ರಿಯೆ ಅಂದರೆ ಅಮೀಬಾದಿಂದ ಮನುಷ್ಯನವರೆಗೆ ಸಂಕೀರ್ಣ ಮತ್ತು ವ್ಯವಸ್ಥಿತವಾದ ನರವ್ಯವಸ್ಥೆ ಉಂಟಾಗಿದ್ದು ಅಲ್ವಾ? ಹೌದಾ ಅಲ್ವಾ? ಮನುಷ್ಯರಾಗಿ ನೀವು ಅತ್ಯಂತ ವ್ಯವಸ್ಥಿತವಾದ ನರಮಂಡಲ ವ್ಯವಸ್ಥೆ ಹೊಂದಿದ್ದೀರಿ. ನಾಯಿ ಗ್ರಹಿಸಬಹುದು ಅಂದರೆ ನೀವು ಗ್ರಹಿಸಬಹುದು. ಇದೇನೆಂದರೆ ನೀವು ಯಾವಾಗಲೂ ಯೋಚನೆಗಳ ಗೋಜಲಿನಲ್ಲಿರ್ತೀರಿ, ಬಹುತೇಕ ಅನಗತ್ಯವಾದ ಗಮನಶಕ್ತಿ ಹೊರಟು ಹೋಗಿದೆ. ಯಾಕೆಂದರೆ ಮನಸ್ಸಿನ ಪರದೆಯಲ್ಲಿ ನಾನಾ ಥರದ ಸಂಗತಿಗಳನ್ನು ನೋಡ್ತಾ ಸಾಮರ್ಥ್ಯ ಕಳ್ಕೊಂಡಿದ್ದಾರೆ. ಆ ಗಮನಶಕ್ತಿನ ಮತ್ತೆ ತರಬೇಕು. ಯೋಗದ ಎಲ್ಲ ಆಯಾಮಗಳು ಮಾಡಲ್ಪಟ್ಟಿರೋದು ನಿಮ್ಮ ಗಮನಶಕ್ತಿನ ಯಾವ ಮಟ್ಟಕ್ಕೆ ಏರಿಸೋದಂದರೆ ಇಲ್ಲಿ ಏನೆಲ್ಲ ಇದೆಯೋ ಯಾವುದನ್ನು ಕಳ್ಕೋಬಾರ್ದು, ಎಲ್ಲವೂ ಅನುಭವಕ್ಕೆ ಬರಬೇಕು. ಆಗ ನೀವು ನಿಮ್ಮನ್ನು ಪರಿಪಕ್ವ ಮನುಷ್ಯ ಅಂತ ಕರೀಬಹುದು. ಗಮನಶಕ್ತಿಯ ಕೊರತೆನ ಒಂದು ಸಾಧನೆ ತರ ಹೊತ್ತು ತಿರುಗಬೇಡಿ. ಯಾವುದೇ ಆಗಲಿ, ಎಷ್ಟು ಗಮನ ಕೊಡ್ತಿರೋ ಅಷ್ಟು ಮಾತ್ರ ದಕ್ಕುತ್ತೆ. ಈ ಒಂದು ನಿಟ್ಟಿನಲ್ಲಿ ಗಮನಶಕ್ತಿನ ಅಭ್ಯಾಸ ಮಾಡೋಕ್ಕೆ ಉಸಿರು ಒಂದು ಸುಂದರ ಸಾಧನ. ನಿರ್ದಿಷ್ಟ ಉದ್ದೇಶದೆಡೆ ಗಮನ ಕೊಡೋದಲ್ಲ, ಸುಮ್ಮನೆ ಗಮನಪೂರ್ವಕವಾಗಿರೋದು. ನೀವು ಕಲೆಗಾರರಾಗಿರಿ, ವಿಜ್ಞಾನಿಗಳಾಗಿರಿ, ಆಧ್ಯಾತ್ಮಿಕ ವ್ಯಕ್ತಿಯಾಗಿರಿ, ಉದ್ಯಮಿಯಾಗಿರಿ, ಅಥವಾ ನೀವು ನಿಮ್ಮ ಕುಟುಂಬ ಪ್ರೀತಿ ಸಂತೋಷಗಳಿಗಾಗಿ ಬದುಕ್ತಾ ಇರೋರಾಗಿರಿ, ಇವೆಲ್ಲವೂ ದಕ್ಕೋದು ನೀವು ಅದಕ್ಕೆ ಸಾಕಷ್ಟು ಗಮನ ನೀಡಿದ್ರಿ ಅನ್ನೋ ಒಂದೇ ಕಾರಣಕ್ಕೆ.
ಮನುಷ್ಯರ ಗಮನಶಕ್ತಿ ವಿಶ್ವದ ಯಾವ ಬಾಗಿಲನ್ನಾದರೂ ತೆರೆಯಬಹುದು. ಆದರೆ ಉದ್ದೇಶಿತವಾಗಿರದೆ ಗಮನಪೂರ್ವಕವಾಗಿರೋದು, ಫಲಿತಾಂಶದ ಲೆಕ್ಕಾಚಾರ ಹಾಕದೆ ಗಮನಪೂರ್ವಕವಾಗಿರೋದು, ಜೀವಶಕ್ತಿಯನ್ನು ಒಂದು ಗಮನಪೂರ್ವಕ ಪ್ರಕ್ರಿಯೆಯನ್ನಾಗಿಸೋದು. ಗಮನ ಕೇವಲ ಮನಸ್ಸಿದ್ದಾಗಬಹುದು ಅಥವಾ ಅದರಲ್ಲಿ ಇಡೀ ದೇಹವನ್ನು ತೊಡಗಿಸಬಹುದು. ಇದು ಅರ್ಥ ಆಗಬೇಕು ಅಂದರೆ ನೀವು ಒಂದು ಹುಲಿಯನ್ನು ಅಥವಾ ಚಿರತೆಯನ್ನು ನೋಡಿ. ಅದು ಬೇಟೆಗೆ ಸಿದ್ಧವಾದಾಗ ಮಾನಸಿಕವಾಗಿ ಗಮನ ಕೊಡೋದಷ್ಟೇ ಅಲ್ಲ, ಇಡೀ ದೇಹನೇ ಗಮನಪೂರ್ವಕವಾಗಿರುತ್ತೆ, ಅದರ ಶಕ್ತಿಗಳು ಕೇಂದ್ರಿತವಾಗಿರ್ತವೆ. ಮನಸ್ಸಿನ ಗಮನಶಕ್ತಿ ಜೊತೆ ನಿಮ್ಮ ದೇಹ ಮತ್ತು ಶಕ್ತಿಗಳನ್ನು ತೊಡಗಿಸಿಕೊಂಡ್ರೆ ದಿಢೀರನೆ ಈ ಗಮನಶಕ್ತಿ ಒಂದು ಪ್ರಚಂಡ ಬಲವಾಗಿ ಜೀವನದ ವಿವಿಧ ಅಂಶಗಳು ನಿಮಗೆ ದಕ್ಕು ಹಾಗೆ ಮಾಡುತ್ತೆ. ಎಷ್ಟರ ಮಟ್ಟಿಗೆ ಗಮನಶಕ್ತಿ ಹೊಂದಿರ್ತೀರೋ ಅಷ್ಟರ ಮಟ್ಟಿಗೆ ಮಾತ್ರ ಜೀವನ ನಿಮ್ಮ ವಶವಾಗುತ್ತೆ. ಮನುಷ್ಯರ ಗಮನಶಕ್ತಿ ಒಂದು ಅದ್ಭುತ ಶಕ್ತಿ. ನೀವು ಅಗತ್ಯ ಅಭ್ಯಾಸಗಳೊಂದಿಗೆ ಈ ಶಕ್ತಿಯನ್ನು ಹೊರತರೋದನ್ನು ಕಲಿಬೇಕು, ನಿಮ್ಮ ಮತ್ತು ಎಲ್ಲರ ಅನುಕೂಲಕ್ಕಾಗಿ. ಎಲ್ಲರೂ ನನ್ನ ಈ ಪಾತ್ರೆಗೆ ಗಮನ ಕೊಡಿ, ದಯವಿಟ್ಟು ಗಮನ ಕೊಡಿ. ಇಷ್ಟು ಮಾಡಿ, ನಿಮ್ಮ ಗಮನ ಇದರಿಂದ ಬೇರೆಡೆ ಹೋಗಬಾರ್ದು. ಎಷ್ಟು ಸುಂದರ ಪಾತ್ರೆ ಇದು, ದಯವಿಟ್ಟು. ಈಗ ನಾನು ಮಾತಾಡಿದಾಗ ನೋಡಿ, ಗಮನ ಅಲ್ಲೇ ಇಡೋಕ್ಕಾಗಲ್ಲ, ಒಂದು ಕ್ಷಣ ಅಷ್ಟೇ. ಓಕೆ. ನೀವೀಗ ಈ ಪಾತ್ರೆ ಜೊತೆಯಲ್ಲಿ ಪ್ರೀತಿಯಲ್ಲಿ ಬಿದ್ದರೆ, ಆದರೆ ನಾನದನ್ನು ಅಡಗಿಸಿಬಿಟ್ಟೆ, ನಿಮಗೀಗ ನೋಡಲೇಬೇಕು. ಅದು ಎಲ್ಲೇ ಹೋದರೂ ನಿಮ್ಮ ಮನಸ್ಸಿನಲ್ಲಿ ಆ ಪಾತ್ರೆನೇ ಇರುತ್ತೆ. ಈಗ ನಿಮ್ಮ ಮನಸ್ಸು ಹೀಗಿದೆ ಯಾಕೆಂದರೆ ಭಾವನಾತ್ಮಕವಾಗಿ ತೊಡಗಿದ್ದೀರಿ, ಅದರ ಜೊತೆ ಪ್ರೀತಿಯಲ್ಲಿ ಬಿದ್ದು ಮನಸ್ಸು ನಿರಂತರ ಅದರ ಮೇಲೆ ಇದೆ. ಭಕ್ತಿ ಅಂದರೆ ಅದೇ, ಇದು ಗಮನ ನೀಡೋದರ ಪ್ರಬಲ ವಿಧಾನ, ಅನಾಯಾಸವಾದ ಮತ್ತು ಸಂತೋಷಭರಿತ ವಿಧಾನ. ಯಾವುದರ ಮೇಲೂ ಕೇಂದ್ರೀಕರಿಸೋಕೆ ಹೋದರೆ ತಲೆನೋವು ಬರುತ್ತೆ, ಆದರೆ ಪ್ರೀತಿಯಲ್ಲಿ ಬಿದ್ದರೆ ಹೇಗಿದ್ರೂ ಗಮನ ಪೂರ್ತಿ ಅಲ್ಲೇ ಇರುತ್ತೆ, ತಲೆನೋವು ಬರಲ್ಲ, ಭಾವೋತ್ಕರ್ಷದಲ್ಲಿರ್ತೀರಿ. ಬುದ್ಧಿಮತ್ತೆಯ ಮಾರ್ಗಗಳಿಗಿಂತಲೂ ಮನಸ್ಸನ್ನು ಬಳಸೋ ಹೆಚ್ಚು ಬುದ್ಧಿವಂತ ಮಾರ್ಗ ಇದಾಗಿದೆ. ಭಕ್ತರು ಜೀವನದೆಡೆ ಸಂಪೂರ್ಣ ಭಿನ್ನ ದೃಷ್ಟಿಕೋನ ಹೊಂದಿರ್ತಾರೆ. ಬುದ್ಧಿಶಕ್ತಿಯ ಬೇರೊಂದು ಆಯಾಮ ಅದು. ಬೇರೆಯವರು ಕನಸಲ್ಲೂ ಕಾಣಲಾಗದ ಸಂಗತಿಗಳ ಸಂಪರ್ಕ ಸಾಧಿಸ್ತಾರೆ, ಅನಾಯಾಸವಾಗಿ, ಸಂತೋಷಭರಿತವಾಗಿ. ಭಾವನಾತ್ಮಕವಾಗಿ ತೊಡಗಿಕೊಂಡಿರೋದರಿಂದ ಅವರ ಗಮನ ನಿಚ್ಚಳವಾಗಿದೆ. ಮತ್ತು ಯಾವುದಕ್ಕೆ ಗಮನ ನೀಡಿ, ಗಮನ ನಿಚ್ಚಳವಾಗಿದ್ದರೆ ಜೀವನದ ಆಯಾಮ ತೆರೀಲೇಬೇಕು, ಅದು ಮಣಿಲೇಬೇಕು, ಬೇರೆ ಆಯ್ಕೆ ಇಲ್ಲ.